ತುಮಕೂರು ನಗರದ ಚೇತನ ವಿದ್ಯಾಮಂದಿರ ಶಾಲೆಯಲ್ಲಿ ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬವನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂಭ್ರಮದಿಂದ ಆಚರಣೆ ಮಾಡಿದರು ಈ ಬಗ್ಗೆ ಒಂದು ವರದಿ ಇದೆ ನೋಡಿ ತುಮಕೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಚೇತನ ವಿದ್ಯಾಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕೆವಿ ಸುಬ್ಬರಾವ್ ದಕ್ಷಿಣದ ಕಡೆಗೆ ಚಲಿಸುತ್ತಿದ್ದಂತ ಸೂರ್ಯ ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಚಲಿಸುವಂತ ದಿನ ಇದು ಇದೊಂದು ಪುಣ್ಯಕಾಲ ಎನ್ನುವುದು ಎಲ್ಲರಲ್ಲಿ ಇದೆ ಮಹಾಭಾರತದ ಭೀಷ್ಮ ಅವರು ಕೂಡ ತಮ್ಮ ದೇಹ ತ್ಯಾಗ ಮಾಡಲು ಈ ಒಂದು ಕಾಲಕ್ಕಾಗಿ ಕಾಯುತ್ತಿದ್ದರು ಉತ್ತರಾಯಣ ಶ್ರೇಷ್ಠ ಕಾಲ ಅತ್ಯಂತ ಪುಣ್ಯವಾದ ದಿನ ಎಂದು ತಿಳಿಸಿದರು ಅದೇ ಸಂದರ್ಭಕ್ಕೆ ಸರಿಯಾಗಿ ನಮ್ಮಲ್ಲಿ ಸುಗ್ಗಿ ಕಾಲನು ಕೂಡ ಬಂದಿರುತ್ತೆ ರಾಶಿ ಪೂಜೆ ಮಾಡತಕ್ಕಂತದ್ದು ಮತ್ತೆ ದವಸ ಧಾನ್ಯಗಳನ್ನು ಪೂಜೆ ಮಾಡತಕ್ಕಂತದ್ದು ಮತ್ತೆ ಎಳ್ಳು ಬೆಲ್ಲ ಇವನ್ನ ಹಂಚತಕ್ಕಂತದ್ದು ಇವನ್ನೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗಗಳಾಗಿ ಉಳ್ಕೊಂಡು ಬಂದಿವೆ ಅವನ್ನ ತಲೆತಲಾಂತರದಿಂದ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿದ್ದಾರೆ ಅದರ ಪರಿಚಯ ನಮ್ಮ ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಸಂಸ್ಕೃತಿಯ ಭಾಗಗಳಾಗಿರತಕ್ಕಂತ ಈ ಹಬ್ಬಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮುಂದಿನ ಪೀಳಿಗೆ ಅದನ್ನು ಕೈಬಿಡಬಾರದು ಉಳಿಸಿಕೊಂಡು ಹೋಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಸಮಾರಂಭವನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳ ಉತ್ಸಾಹದಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಅಧ್ಯಾಪಕ ವರ್ಗದವರು ಭಾಗವಹಿಸುತ್ತಾ ಇದ್ದಾರೆ ಇವರಿಗೆ ನಮ್ಮ ಇದನ್ನ ಆರ್ಗನೈಸ್ ಮಾಡಿರತಕ್ಕಂತ ಎಲ್ಲ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ದಿನಗಳಿಗೆ ಪಥ ಬದಲಾಗಲಿ ಎನ್ನುವುದು ಆಲೋಚನೆ ಇದೇ ರೀತಿಯಾಗಿ ಸುಗ್ಗಿಯ ಕಾಲ ಕೂಡ ಆರಂಭವಾಗಿದ್ದು ರಾಶಿ ಪೂಜೆ ಮಾಡುವಂತಹದ್ದು ಹಾಗೆ ಎಳ್ಳು ಬೆಲ್ಲವನ್ನು ಹಂಚುವಂತಹದ್ದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬರುತ್ತಿದೆ ಇದೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಉಳಿದುಕೊಂಡಿದೆ ಇದು ಇಂದಿನ ಮಕ್ಕಳಿಗೆ ಕೊಡುಗೆಯಾಗಬೇಕು ಎಂದು ತಿಳಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಜಿಎಸ್ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ಮಕ್ಕಳಲ್ಲಿ ಮುಖ್ಯವಾಗಿ ಎರಡು ಗುಣಗಳನ್ನು ಕಲಿಸಬೇಕು ಮೊದಲನೆಯದು ತಮ್ಮಲ್ಲಿರುವಂತಹದನ್ನ ಮತ್ತೊಬ್ಬರಿಗೆ ಕೊಡಬೇಕು ಎನ್ನುವಂತಹ ಭಾವನೆ ಹೀಗಾಗಿ ಮನೆಯಿಂದ ಎಲ್ಲರೂ ಕೂಡ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಕಾರ್ಯಕ್ರಮ ಮುಗಿದ ಮೇಲೆ ಇದೆಲ್ಲವನ್ನು ಕೂಡ ಅನಾಥಾಶ್ರಮಗಳಿಗೆ ವಿತರಣೆ ಮಾಡುವಂತಹ ಕೆಲಸ ಮಾಡುವ ಭರವಸೆಯನ್ನು ಮಕ್ಕಳಿಗೆ ನೀಡಿದ್ದೇವೆ ಸುಮಾರು 2 ಕ್ವಿಂಟಲ್ನಷ್ಟು ಆಹಾರ ಪದಾರ್ಥಗಳು ಸಂಗ್ರಹವಾಗಿದೆ ಎರಡನೆಯದಾಗಿ ಮಕ್ಕಳೇ ಸೇರಿಕೊಂಡು ಇಡೀ ಕಾರ್ಯಕ್ರಮದ ತಯಾರಿಯನ್ನು ಮಾಡಿದ್ದಾರೆ ಕಣ ಮಾಡಿ ಈ ಕಣದಲ್ಲಿ ಬಳಸುವಂತಹ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದೇವೆ ರೈತ ದಂಪತಿಗಳಾದ ರೇಣುಕಮ್ಮ ಮತ್ತು ಕೃಷ್ಣಪ್ಪ ಎಂಬ ರೈತ ದಂಪತಿಗಳನ್ನು ಕರೆಸಿ ಅವರಿಂದ ಕಣಪೂಜೆಯನ್ನು ಮಾಡಿಸಿದ್ದೇವೆ ಎಂದರು ಇವತ್ತೇನು ಸುಂದರವಾದ ರಂಗೋಲಿ ಇದೆ ಇಲ್ಲಿ ಈ ರಂಗೋಲಿಯನ್ನು ನಮ್ಮ ಮಕ್ಕಳು ಮತ್ತು ಟೀಚರ್ಸೇ ಸೇರಿಕೊಂಡು ಹಾಕಿದ್ದಾರೆ ಇದನ್ನು ಅಂದರೆ ಇದು ಪೂರ್ಣವಾಗಿ ಸಾಂಪ್ರದಾಯಿಕ ರಂಗೋಲಿ ಇದು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷ ಅಂದರೆ ನಮ್ಮ NCC 4th ಕರ್ನಾಟಕ ಬೆಟಾಲಿಯನ್ನ ಅವರ ಕಮ್ಯಾಂಡಿಂಗ್ ಆಫೀಸರ್ ಪ್ರೀತಿ ಗುಪ್ತಾ ಮತ್ತು ಮನೋಜ್ ಗುಪ್ತಾ ಅವರು ಬಂದಿದ್ದಾರೆ ಇವತ್ತು ನಮಗೆ ತುಂಬ ಸಂತೋಷ ಆಗಿದೆ ಅವರ ಆಸಕ್ತಿ ನೋಡಿ ನಿಜಕ್ಕೂ ಈ ಎಲ್ಲ ವಿಚಾರಗಳಲ್ಲಿ ಅವರು ಬೆಳಗ್ಗೆಯಿಂದ ಬಂದು ನಮ್ಮ ಜೊತೆಗೊಳಗೆ ಪೂಜೆಯಲ್ಲೆಲ್ಲ ಭಾಗವಹಿಸಿದ್ದಾರೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಹೆಚ್ ಸುಬ್ರಾಯರು 97 ವರ್ಷದ ಈ ವಯಸ್ಸಿನಲ್ಲೂ ಸಹ ಅವರು ದೈವದ ಬಗ್ಗೆ ಅತ್ಯಂತ ಒಳ್ಳೆ ಒಂದು ಪೂಜ್ಯ ಭಾವನೆಯಲ್ಲಿ ಅವರು ಎಲ್ಲವನ್ನು ನಡೆಸಿಕೊಡ್ತಾರೆ ಅಂಥವ್ರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ ನಮಸ್ತೆ ಇವತ್ತು ನಮ್ಮ CVM ಪ್ರೌಢಶಾಲೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ ನೆನ್ನೆ ಎಲ್ಲ ನಾವು ಇಲ್ಲಿ ಬಂದು ರಂಗೋಲಿನ ಹಾಕಿ ನಮ್ಮ ಶಾಲೆಯನ್ನು ಸಿಂಗರಿಸಿ ಎಲ್ಲ ಇವತ್ತು ಹಬ್ಬನ ಆಚರಿಸ್ತಾ ಇದ್ದೀವಿ ಸಂಪ್ರದಾಯವಾಗಿ ಆಚರಿಸ್ತಾ ಇದ್ದೀವಿ ರೈತರನ್ನ ಕರೆಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಸನ್ಮಾನ ಮಾಡಿ ಅವ್ರಿಗೆ ಮಾಡ್ತಾ ಇದ್ದೀವಿ ಮತ್ತು ಹಸು ಬಂದಿದೆ ಗೋಪೂಜೆ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲರೂ ಇವತ್ತು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿದೆ ನಮ್ಮ ಸ್ಕೂಲಲ್ಲಿ ಎಲ್ಲ ಹಬ್ಬಕ್ಕೆ ರೆಡಿ ಆದಂಗೆ ಆಗಿ ಬಂದಿದ್ದೀವಿ ಆಮೇಲೆ ರಾಶಿ ಪೂಜೆ ಮಾಡ್ತಾ ಇದ್ದೀವಿ ಪಕ್ಕ ಹಳ್ಳಿ ಫೀಲ್ ಬರ್ತಾ ಇದೆ ನಮ್ಮ ಸ್ಕೂಲಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಚರಿಸ್ತಾ ಇರೋದ್ರಿಂದ ನಮಗೆಲ್ಲ ತುಂಬ ಖುಷಿ ಇದೆ ನನ್ನ ಹೆಸರು ಹರ್ಷಿತಾ ಅಂತ ನಾವು 10th ಲಾಸ್ಟ್ ಇಯರ್ ನಮಗೆ ಇವತ್ತು ಈ ವರ್ಷ ನಮಗೆ ಆಚರಿಸ್ತಾ ಇರೋದು ನಮ್ಮ ಅದೃಷ್ಟನೇ ಅನಿಸುತ್ತೆ
ಇನ್ನು ವಿದ್ಯಾರ್ಥಿನಿ ಹರ್ಷಿತಾ ಮಾತನಾಡಿ, ಸಂಕ್ರಾಂತಿ ಹಬ್ಬವನ್ನು ಶಾಲೆಯ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ಇಡೀ ಶಾಲೆ ಹಬ್ಬದ ರೀತಿ ನಿರ್ಮಾಣವಾಗಿದೆ. ರೈತ ದಂಪತಿಗಳನ್ನು ಕರೆಸಿ ಅವರಿಂದ ಕಣ ಪೂಜೆ, ಗೋವು ಪೂಜೆ ಸೇರಿದಂತೆ ಹಲವು ಪೂಜೆಗಳನ್ನು ನಡೆಸಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡುತ್ತಿದ್ದೇವೆ. ಇದು ನಮಗೆಲ್ಲರಿಗೂ ಕೂಡ ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಬೋಧಕೇತರ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.